ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವರಿಗೆ ಥ್ಯಾಂಕ್ಸ್. ಆ್ಯಂಡ್ ಇವತ್ತು ನಮ್ಮ ಸುನಿ ಬಂದಿದ್ದಾರೆ. ಸುನಿ ಹೇಳ್ದಂಗೆ ನಾವೊಂದು 15 ವರ್ಷದ ಗೆಳೆಯರು ಒಟ್ಟಿಗೆ ಒಂದು ರೀತಿಯಲ್ಲಿ ಒಟ್ಟಿಗೆ ಶುರು ಮಾಡಿದ್ರು. ಸೊ ಅವ್ರು ಬಂದಿರೋದು ಇವತ್ತು ನನಗೆ ತುಂಬ ಖುಷಿಯಾಯಿತು. ಆಮೇಲೆ ಅಂಕಲು, ನಮ್ಮ ದಯಾನಂದ್ ಅಂಕಲು ಯಾವತ್ತೂ ನಮ್ಮ ಸಿನಿಮಾಗೆ ಫುಲ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತು ನಾವೇನೋ ಒಂದಿಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಲೋ ಮಾಡಿದ್ದಾರೆ ಅಂತಲೋ, ಬಟ್ ಒಂದು ನಂಬಿಕೆನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ತುಂಬ ಆಟ ಹಿಡಿದು ತುಂಬ ಚೆನ್ನಾಗಿ ಒಂದು ವರ್ಕ್ ಮಾಡಿದ್ವಿ ಅಂತ ನಾವು ನಂಬಿದ್ದೀವಿ. ಸೊ ಅಂಕಲ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆಮೇಲೆ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ, ನಾನು ಲಾಸ್ಟ್ ಒಂದು ಪ್ರೆಸ್ ಮೀಟ್ ಆಗಿತ್ತು, ಅವಾಗಲೇ ಹೇಳಿದ್ದೆ, ಒಂದು ಸ್ಕ್ರೀನ್ ಪ್ಲೇ ಬೇಸ್ಡ್ ಕತೆ ಇದೆ. ಆ್ಯಕ್ಚುಲಿ ಏನಂದರೆ ಇವತ್ತಿನ ಟ್ರೆಂಡ್ಗೆ ಏನಾಗಿದೆ ಅಂದರೆ, ಒಂದು ತುಂಬ ಏನು ಅದೇ ದಿ ರನ್ ಅಂತ ಏನು ಟೈಟ್ಲ್ ಇದೆ, ಆ ಥರ ಒಂದು ಸ್ಪೀಡ್ ಅನ್ನೋದು ಮೈಂಡ್ ಆಡಿಯನ್ಸ್ ಮೈಂಡಲ್ಲಿ ಮೂವ್ ಆಗ್ತಾ ಇದೆ. ಅಂದರೆ ಒಂದು 15 ಸೆಕೆಂಡ್ಗೆ 30 ಸೆಕೆಂಡ್ಗೆ ಒಂದೊಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಇವಾಗ ಆನ್ಲೈನಲ್ಲಿ. ಸೊ ಆ ಸ್ಪೀಡಲ್ಲಿ ಇರಬೇಕಾದ್ರೆ ನಾವು ಇವತ್ತೇನಾರ ಸ್ಕ್ರೀನ್ ಪ್ಲೇನಲ್ಲಿ ಒಂದು ಆ ಥರ ಒಂದು ಸ್ಪೀಡ್ ತರಲಿಲ್ಲ ಅಂದರೆ, ಸ್ಪೀಡ್ ಅಂತ ಸುಮ್ಮನೆ ಏನು ಕತೆ ಹೇಳ್ದಂಗಲ್ಲ, ಒಂದೇನೋ ಆ ಟ್ವಿಸ್ಟ್ ಆ ಟರ್ನ್ಸು ಒಂದು ಸಸ್ಪೆನ್ಸ್ ಅನ್ನೋ ಥರ. ಸೊ ಆ ಥರದ್ದು ಒಂದು ಸ್ಕ್ರೀನ್ ಪ್ಲೇ ಬೆಸ್ಟ್ ಕತೆ. ಈ ಕತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಬಂದರೆ, ನಮ್ಮ ಮಾಸ್ತಿ ಸರ್ ಡೈಲಾಗ್ ಬರೆದ್ರು ತುಂಬ ಇಷ್ಟಪಟ್ಟು. ಅದು ತುಂಬ ವೇರಿಯೇಷನ್ಸ್ ಇದೆ, ಏನು ಎಲ್ಲ ಹೇಳ್ದಂಗೆ ಬರೀ ಒಂದು ಏನೋ ಮಾಸ್ ಎಲಿಮೆಂಟ್ಸ್ ಇದೆ ಅಂತಲ್ಲ, ಯಾಕಂದರೆ ಟೈಟ್ಲ್ ನೋಡಿದಾಗ ಎಲ್ಲ ನೋಡಿದಾಗ ಇಲ್ಲ ಮಾಸು ತಪ್ಪು, ಆ್ಯಕ್ಚುಲಿ ಆ ಥರ ಪ್ರೊಜೆಕ್ಟ್ ಆಗಿದ್ರೆ ಸಾರಿ, ಬಟ್ ಮಾಸ್ ಅಲ್ಲ, ಇದು ಒಂದು ಒಳ್ಳೆ ಲೈಫ್ ಸ್ಟೋರಿ. ಆ್ಯಕ್ಚುಲಿ ನಾನು ದೀರ್ಘ ಲೈಫ್ ಸ್ಟೋರಿ ಇದು, ಇದರಲ್ಲಿ ಏನೋ ಒಂದು ಲವ್ ಸ್ಟೋರಿನೂ ಬರುತ್ತೆ, ಫ್ಯಾಮಿಲಿ ಸ್ಟೋರಿನೂ ಬರುತ್ತೆ, ಹಾಗೇ ಒಂದು ಸಸ್ಪೆನ್ಸ್ ಕ್ಯಾರಿ ಆಗ್ತಾ ಇರುತ್ತೆ ಟಿಲ್ ಎಂಡ್. ಏನು ಏನಕ್ಕೆ ಇದು ಒಂದು ಜರ್ನಿ ದ ರನ್ ಸ್ಟಾರ್ಟ್ ಆಗಿದೆ, ಯಾರ್ಯಾರು ಏನೇನು ಇಲ್ಲಿ ಇದರಲ್ಲಿ, ಯಾರು ಫ್ರೆಂಡ್ಸಾ, ಯಾರು ವಿಲನ್ನು, ಯಾರು ಹೀರೋ, ಈ ಥರದ್ದೊಂದು ವೇರಿಯೇಷನ್ಸ್ ಇರೋವಂಥ ಒಂದು ಕತೆ. ಇನ್ನು ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು, ನಮ್ಮ ಗಣೇಶ್ ನಾರಾಯಣ್ ಸರ್. ಸೊ ಆ್ಯಕ್ಚುಲಿ ಗಣೇಶ್ ನಾರಾಯಣ್ ಸರ್ದು ಹೆಂಗೆ ಅವ್ರನ್ನ ನಾವು ಈ ಸಿನಿಮಾಗೆ ಬೇಕು ಅಂತ ನಾವು ಚೂಸ್ ಮಾಡಿದಂದ್ರೆ, ಆ ಕಾರಣರಾತ್ರಿ ಅಂತ ಒಂದು ಸಿನಿಮಾ ಹಿಟ್ ಆಗಿತ್ತು, ಅದರಲ್ಲಿ RR ತುಂಬ ಮೇಜರ್ ರೋಲ್ ಮಾಡಿತ್ತು. ಸೊ ನಾವು ಈ ಕತೆ ಮಾಡಿದಾಗ ಎಲ್ಲರೂ, ಇಲ್ಲ ಸರ್ RR ತುಂಬ ಇಂಪಾರ್ಟೆಂಟು, ಯಾಕೆಂದರೆ RR ಆದಮೇಲೆ ಈ ಕತೆ ಬೇರೆಯೇ ಆಗುತ್ತೆ ಅನ್ನೋ ಥರದ್ದು ಒಂದು ಅಷ್ಟೇ ಡಿಸೈಡ್ ಆಗಿರೋದ್ರಿಂದ ಮಾಡಿದ್ದು. ಬಟ್ ಗಾಡ್ ಗ್ರೇಸ್ ನಮಗೆ ಒಳ್ಳೆ ಸಾಂಗ್ಸ್ನೂ ಕೊಟ್ಟರು. ಆ್ಯಕ್ಚುಲಿ ಈಗ ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಆಗಿದೆ, ಉಪ್ಪೆ ಸರ್ ಆಡಿರೋದು ಯೂಟ್ಯೂಬಲ್ಲಿದೆ, ನೆಕ್ಸ್ಟು ಕಮಿಂಗ್ ಡೇಸಲ್ಲಿ ಮಿಕ್ಕಿ ಸಾಂಗು ಬರುತ್ತೆ. ಹಾಗಾಗಿ ಅದು ತುಂಬ ಚೆನ್ನಾಗಿ ಮ್ಯೂಸಿಕ್ಕು ಚೆನ್ನಾಗಾಯಿತು. ಸೊ ಅದಾದಮೇಲೆ ನಮ್ಮ DOP ಅವರು, ಸೊ ನನಗಿಂತ ತುಂಬ ಎಲ್ಲರಿಗಿಂತ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಫಸ್ಟ್ ನಾನು ಕೇಳ್ತಾ ಇದ್ರು ಹೆಂಗೆ ಸರ್ ಹೆಂಗೆ ಮಾತಾಡೋದು ಅಂತ, ಈವನ್ ವರ್ಕು ಅಷ್ಟೇ ಅವರು ಸರ್ ಹೆಂಗೆ ಮಾಡ್ತೀನೋ ಫಸ್ಟ್ ಅಂತ. ಬಟ್ ನಾನು ಹೇಳೋದಲ್ಲ, ಟು ಬಿ ಫ್ರ್ಯಾಂಕ್, ಇವತ್ತು ಪ್ರಾಡಕ್ಟ್ ರೆಡಿಯಾಗಿರೋದು ಕೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಪಡ್ತೀರಾ, ಯಾರು ಕ್ಯಾಮ್ರಾ DOP ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ. ಇನ್ನು ನೆಕ್ಸ್ಟು ನಮ್ಮ ಎಡಿಟರ್ ರಘು, ಅಂದರೆ ಕೆಲವು ವರ್ಕ್ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ, ಏನಾಗುತ್ತೆ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಏನು ಮಾಡ್ದೆ ಅಂದಂಗೆ ಆಗ್ಬಿಡುತ್ತೆ. ಯಾಕೆ ಅಂದರೆ ಎಲ್ಲರ ವರ್ಕ್ಗೂ ಅವ್ರವ್ರ ವರ್ಕ್ ತೋರಿಸ್ಬೋದು, ಅವ್ರು ಇದು ನನ್ನ ವರ್ಕು, ಇದು ನನ್ನ ವರ್ಕು, ಡೈರೆಕ್ಟ್ ಆಗಿರೋದಿಲ್ಲ. ಸೇಮ್ ಥಿಂಗ್ ಎಡಿಟ್ರಿಗೂ ಇರೋದಿಲ್ಲ, ಎಡಿಟ್ರ್ ಏನು ವರ್ಕ್ ಮಾಡಿದ್ದೇನೆ ಅನ್ನೋದು ಮ್ಯಾಕ್ಸಿಮಮ್ ಗೊತ್ತಾಗೋದಿಲ್ಲ. ಅಫ್ಕೋರ್ಸ್ ಏನೋ ಲ್ಯಾಗು ಇನ್ನೊಂದಿದ್ರೆ ಗೊತ್ತಾಗುತ್ತೆ, ಬಟ್ ಕೆಲವು ನಾವೇನು ತಪ್ಪು ಮಾಡಿರ್ತೀವಿ ಶೂಟಿಂಗಲ್ಲಿ, ಇಲ್ಲ ಆರ್ಟಿಸ್ಟ್ ಏನು ತಪ್ಪು ಮಾಡಿರ್ತೀವಿ, DOP ಏನು ತಪ್ಪು ಮಾಡಿರ್ತಾರೆ, ಸೊ ಆ ತಪ್ಪುಗಳೆಲ್ಲ ಮುಚ್ಚಾಕೋದು ಎಡಿಟರ್. ಆ್ಯಕ್ಚುಲಿ ಅಂದರೆ ಅಷ್ಟು ನೀಟಾಗಿ ಪ್ರೆಸೆಂಟ್ ಮಾಡೋದು ನನಗೆ ನನಗೆ ಫಸ್ಟು ಹೇಳ್ತಾ ಇದ್ರು. ನಾನು ಇನ್ನೂ ಇಂಡಸ್ಟ್ರಿ ಡೈರೆಕ್ಷನ್ ಆಗ್ತಿಂತ ಸೊಸೈಟಿಗೆಲ್ಲ ವರ್ಕ್ ಮಾಡ್ತಿದ್ದೆ, ಬಟ್ ಅಷ್ಟು ಡೀಪಾಗಿ ಗೊತ್ತಿರಲಿಲ್ಲ. ಅರ್ಧ ಸಿನಿಮಾ ಎಡಿಟಿಂಗ್ ಟೇಬಲ್ ಮೇಲೆ ರೆಡಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹೇಗೆ ಅಲ್ಲಿ ಚೆನ್ನಾಗಿ ಶೂಟೇ ಮಾಡಲಿಲ್ಲ, ಸ್ಕ್ರಿಪ್ಟೇ ಆಗಲಿಲ್ಲ ಅಂದರೆ ಹೆಂಗೆ ರೆಡಿ ಆಗುತ್ತೆ ಅಂದ್ಕೊತಾ ಇದ್ದೆ. ಸೊ ನಾನು ಎಡಿಟಿಂಗ್ ಟೇಬಲ್ಲಿ ಎಡಿಟ್ರ್ ಜೊತೆ ಕೂತ್ಕೊಂಡಾಗ ಗೊತ್ತಾಯಿತು, ಒಂದು ಸಿನಿಮಾನ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಆಗೋದು ಎಡಿಟಿಂಗ್ ಟೇಬಲ್ ಮೇಲೆ ಅಂತ. ಸೊ ಒಂದು ಒಳ್ಳೆ ಅನುಭವ ಆ್ಯಕ್ಚುಲಿ ಧೀರನ ನನಗೆ ಪಟ್ ಸಿನಿಮಾ ಆಗಿ. ಇನ್ನೊಂದು ವಿಷಯ ಹೇಳಬೇಕು ಆ್ಯಕ್ಚುಲಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಏನಂದರೆ, ಪ್ರತಿ ಸಿನಿಮಾದಲ್ಲೂ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ, ಹೋಗ್ತಾರೆ, ಬರ್ತಾರೆ, ಅಫ್ಕೋರ್ಸ್ ಇದು ಮಾಡ್ತಾರೆ. ಫಸ್ಟಿಂದ ಲಾಸ್ಟ್ವರೆಗೂ ಯಾರಾದರೂ ನಿಂತ್ಕೊಂಡ್ರೆ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಏನಾದರೂ ಒಂದು ಸಿನಿಮಾಗೆ ಆಧಾರ ಸ್ತಂಭ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆ್ಯಕ್ಚುಲಿ. ಯಾಕೆ ಅಂದರೆ ನಮ್ಮ ಮೇಲೆ ಯಾರ ಮೇಲಾರ ಕೋಪ ಇದ್ರೆ ಅವ್ರ ಮೇಲೆ ತಿರ್ಸಿರ್ತೀವಿ, ಯಾರೋ ಬರಲಿಲ್ಲ ಅಂದರೆ ಅವರೇನೋ ಬಂದಲ್ಲೇನೋ ಮಾಡಬೇಕು. ಸೊ ಹಂಗೆ ಎಲ್ಲದಕ್ಕೂ ಆಲ್ಟರ್ನೇಟ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೀವಲ್ಲ, 11 ಜನ ಆದಮೇಲೆ 12 ಇರು ಅಂತ, ಇಡೀ ಸಿನಿಮಾದಲ್ಲಿ ಆ ಥರ ನಿಂತ್ಕೊಳ್ಳೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಇಲ್ಲೇ ಬಂದಿದ್ದಾರೆ ಆ್ಯಕ್ಚುಲಿ ನಮ್ಮ ಕೃಷ್ಣ ಅಸೋಸಿಯೇಟು, ಮೂರ್ತಿ ಅಸೋಸಿಯೇಟು, ಆಮೇಲೆ ವಿಶ್ವಾಸು, ಪ್ರವೀಣು, ಹೇಮಂತ್, ನಮ್ಮ ಮಂಜುರಾಜ್. ಸೊ ಎಲ್ಲ ಏನು ಅದೇ ಮೊನ್ನೆ ಒಬ್ಬರು ಯಾರು ಡೈರೆಕ್ಟ್ ಹೇಳ್ತಾ ಇದ್ರು, ಸೊ ವಿತೌಟ್ ಟೆಕ್ನಿಷಿಯನ್ಸು, ವಿತೌಟ್ ನಮ್ಮ ಟೀಮು ನಾನೇನು ಅಲ್ಲ ಅನ್ನೋ ಥರ. ಅದು ಸತ್ಯ.
ಆ ಟೀಮ್ ಅಷ್ಟು ವರ್ಕ್ ಮಾಡಿದ್ದು ಇವತ್ತು ನೀವು ಏನು ಒಂದು ಅಫ್ಕೋರ್ಸ್ ಇವತ್ತು ಒಂದು ಫಸ್ಟ್ ಲುಕ್ ಅಷ್ಟೇ ಆ ಸಿನಿಮಾದಲ್ಲಿ ಅದು ಕಾಣಿಸುತ್ತೆ ಅಂತ ನಾನು 100% ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಹಾಗೆ ಇವತ್ತು ಹೀರೋಯಿನ್ ಬಂದಿರೋದ್ರಿಂದ ಒಂದು ಮಾತು, ಡಬ್ಬಿಂಗ್ ಅವರೇ ಮಾಡಿದ್ದಾರೆ, ಆ್ಯಕ್ಚುಲಿ ಮಂಗಳೂರವರು ಡಬ್ಬಿಂಗ್ ಅವರೇ ಮಾಡಿದ್ದಾರೆ. ಅವ್ರ ಡೆಡಿಕೇಶನ್ ಇಷ್ಟ ಆಯಿತು. ಏನಂದರೆ ಅವರು ಹೇಳಿದ್ರು ಫಸ್ಟ್ ಡೇ ನೈಟ್ ಶೂಟು, ಪಾಪ ಕೆಟ್ಟದ್ದು ಹೇಳೋದಿಲ್ಲ ಅನ್ಸುತ್ತೆ, ಏನಾಯಿತು ನಾವು ಡಬಲ್ ಕಾಲ್ ಶೀಟು ಶೂಟ್ ಮಾಡ್ತಾ ಇದ್ದು ಬಂದರು, ಏನೋ ಒಂದು ಪ್ಲ್ಯಾನ್ ಇರುತ್ತೆ, ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಾಗ ನೆಕ್ಸ್ಟ್ ಒನ್ ಅವರ್ ಮಾಡ್ಬಿಡ್ತೀವಿ ಅಂತೀವಿ. ನೋಡಿದ್ರೆ ಓಲ್ಡ್ ಡೇ ಫುಲ್ ಕುಂದಿರಿಸಿರ್ತೀವಿ, ಅದು ವಿತ್ ಮೇಕಪ್ಪು, ವಿತ್ ಇದು ಇವತ್ತೇನು ಹಿಂಗೆ ಹಾಕ್ಕೊಂಡಿದ್ದೀವಲ್ಲ, ಹಂಗೆ ಅವ್ರದ್ದು ಒಂದು ಗೌನ್ ಇತ್ತು ದೊಡ್ಡದು. ಅಲ್ಲಿ ಆಮೇಲೆ ಎಲ್ಲೋ ಔಟ್ಡೋರ್ ಶೂಟು, ನಮ್ಮಲ್ಲೇನು ಕ್ಯಾರವಾನ್ ಇಲ್ಲ, ಎಸಿ ಇಲ್ಲ, ಏನಿಲ್ಲ, ಪಾಪ ಅವತ್ತೆಷ್ಟು ಬೈಕೊಂಡು ಹೋದ್ರೂ ಗೊತ್ತಿಲ್ಲ. ಸೊ ಅದಾಯಿತು. ಅದಾದಮೇಲೆ ಸೆಕೆಂಡ್ ಡೇ ಶೂಟ್ ನಡೀತಾ ಇತ್ತು. ಅವತ್ತೇನಂದರೆ ಒಂದು 30 ಅಡಿ ಒಂದು ಕ್ರೇನ್ ಎಲ್ಲ ತರಿಸಿದ್ದು, ಒಂದು 30 ಫೀಟು ಜಂಪ್ ಮಾಡಿ ಗಾಡೀಲಿ ಒಂದು ಮತ್ತೆಗೇನು ಒಂದು 30 ಫೀಟು ಫ್ಲೋ ಆಗಬೇಕಾಗಿತ್ತು. ಅಂದರೆ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ ಆಕ್ಷನ್ಸ್ ಎಲ್ಲ ಇದೆ, ಇನ್ನೂ ಅವಾಗಿನ್ನೂ ಶೂಟ್ ಆಗಿರಲಿಲ್ಲ. ನನಗೆ ಇವ್ರು ಬಂದು ನಿಂತ್ಕೊಂಡು ಅದೇ ಇದೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ನಿಂತ್ಕೊಂಡು ಆರಾಮಾಗಿ ಕ್ಯಾಶುವಲಾಗಿ ಯಾರೋ ಫ್ರೆಂಡ್ಗೆ ಫೋನ್ ಮಾಡಿ ಇಲ್ಲ ಫ್ಯಾಮಿಲಿ ಫೋನ್ ಮಾಡಿ ನಾನೀಗ ಜಂಪ್ ಮಾಡೋಕೆ ಹೋಗ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದಾರೆ ಅಂತ ನನಗೆ. ಸರಿ ಓದು ಚೆನ್ನಾಗಿ ಬಂತು. ಅಫ್ಕೋರ್ಸ್ ಒನ್ ಆಫ್ ದಿ ಮೇಜರ್ ಸೀಕ್ವೆನ್ಸ್ ಅದು ಸಿನಿಮಾದಲ್ಲಿ. ನೆಕ್ಸ್ಟ್ ನನ್ನ ಫೈಟ್ ಬಂತು. ಫೈಟ್ ಮಾಡಿಸ್ ತೊಗೊಂಡೋಗಿ ಒಂದು 15 ದಿನ ರುಬ್ಬಿದ್ರು ನನಗೆ, ಕರ್ಕೊಂಡೋಗಿ ಏನೋ ಪ್ರಾಕ್ಟೀಸು ಅದು ಅನುಭವಿಸ್ತಾಗಿ ಗೊತ್ತು ಆ ಥರ. ಸೊ ಅದಾದಮೇಲೆ ಅಲ್ಲಿ ಹೋಗ್ತಾ ಇದ್ದೀನಿ, ತೊಗೊಂಬಂದು ಪಲ್ಟಿ ಎಲ್ಲ ಹೊಡಿಸ್ತಾ ಇದ್ದಾರೆ, ರಿಗ್ಗೆಲ್ಲ ಹಾಕ್ಬಿಟ್ಟು ಜಂಪ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಬಟ್ ಏನಂದರೆ ನನಗೆ ಅದು ಮಾಡಬೇಕಾದ್ರೆ ನೆನಪಿಗೆ ಬಂದಿದ್ದು ಲಕ್ಷ, ಯಾಕೆಂದರೆ ನನಗೆ ಹೇಳೋದು ಈಸಿ ಆಗಿಬಿಡುತ್ತೆ, ಮಾಡೋದು ಭಾಳ ಕಷ್ಟ. ಸೊ ಅಲ್ಲೊಂದೇನೋ ಒಂದು ನಿಜವಾಗ್ಲು, ಯಾಕಂದ್ರೆ ಒಂದು ಸಿನಿಮಾ ಅವರು ಮಾಡಿರೋದ್ರಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅಫ್ಕೋರ್ಸ್ ಹಿಂದಿನ ಸಿನಿಮಾದಲ್ಲೂ ಆ ಥರ ಮಾಡಿದ್ದೀನಿ ಅಂತ ಅವ್ರು ಹೇಳಿದರು ಆಕ್ಷನ್ ಸೀಕ್ವೆನ್ಸ್. ನನಗೆ ಕೇಳಿದ್ದೆ ಈ ಥರ ಎಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಹಿಂದಿನ ಸಿನಿಮಾದ ಮಾಡಿದ್ದೀನಿ ಅಂದ್ಬಿಟ್ಟು ಅವರ ಫುಟೇಜ್ ಎಲ್ಲ ತೋರಿಸಿದ್ರು, ಇಲ್ಲ ನಾನು ಈ ಥರ ಎಲ್ಲ ಜಂಪ್ ಇದೆಲ್ಲ ಆಗಿದೆ ಅಂತ. ಸೊ ರಿಕ್ಷಾಟ್ಸು, ಸೊ ಇಷ್ಟೇ ನೀನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಫ್ಕೋರ್ಸ್ ನಾನು ಹೇಳ್ದಂಗೆ ಮಾತಾಡೋದ್ರಲ್ಲಿ ವೀಕು, ಬಟ್ ಏನಂದರೆ ಒಂದಂತ ಸತ್ಯ, ಧೀರ್ ಅನ್ನೋ ಒಂದು ಒಳ್ಳೆ ಸಿನಿಮಾ ಆಗೇ ಆಗುತ್ತೆ ಖಂಡಿತ. ಅಫ್ಕೋರ್ಸ್ ಇವತ್ತು ಹೇಳೋಕ್ಕೆ ಹೆಂಗೆ ಆನ್ಸರ್ ಅಪ್ಪಲ್ಲ, ನಾಳೆ ಏನಾದರೂ ಆ ಮಾತು ಫೇಲ್ಯೂರ್ ಆದ್ರೂ ಅವತ್ತು ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಬೇಕಾದ್ರೆ ಫೇಲ್ಯೂರ್ನ ತೊಗೊಳಕ್ಕೂ ನಾನು ರೆಡಿ ಇದ್ದೀನಿ. ಬಟ್ ಏನಂದರೆ ಹೊಸಬರು ಖಂಡಿತ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಏಕೆಂದರೆ ನೋಡಿ, ಸಿನಿಮಾನ ಹೊಸಬ್ರು ಅಂದರೆ ಒಂದು ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಮಾಡಿಬಿಡ್ಬೋದು, ಪಬ್ಲಿಸಿಟಿಯಲ್ಲಿ 1 ರೂಪಾಯಿ ಕಮ್ಮಿ ಆದ್ರೂ ಮಾಡೋಕ್ಕಾಗೋದಿಲ್ಲ. ನೀವು 100 ಕೋಟಿ ಸಿನಿಮಾ ಮಾಡಿದ್ರು ಅದೇ ಪಬ್ಲಿಸಿಟಿ ಮಾಡಬೇಕು, 1 ಕೋಟಿ ಮಾಡಿದ್ರು ಅದೇ ಸಹ ಪಬ್ಲಿಸಿಟಿ ಮಾಡಬೇಕು. ಬಟ್ 100 ಕೋಟಿಗೆ ಅವರವರೇ ಸ್ವಲ್ಪ ಪಬ್ಲಿಸಿಟಿ ಮಾಡ್ತಾರೆ, ಯಾರೋ ಫ್ಯಾನ್ಸ್ ಇರ್ತಾರೆ, ಇನ್ನೊಂದಿರುತ್ತೆ, ಏನೋ ಆಗುತ್ತೆ. ಬಟ್ 1 ಕೋಟಿ ಸಿನಿಮಾಗೆ ಪಬ್ಲಿಸಿಟಿನ ಅದೇನೂ ಆಗೋದಿಲ್ಲ. ಇವತ್ತಂತೂ ಏನಾಗಿದೆ, ಅದೇ 15 ಸೆಕೆಂಡ್ ಪ್ರಮೋ ಇದು ಏನು ಮನೋರಂಜನೆ ಬಂದಮೇಲೆ ಆನ್ಲೈನಲ್ಲಿ ಇವತ್ತು 2 ಅವರ್ ಬಂದು ಕುತ್ಕೊಂಡು ನೋಡೋದು ಅಂದರೆ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ಆಗಿದೆ. ಬಟ್ ನಮ್ಮ ಕಾನ್ಫಿಡೆಂಟ್ ಇದೆ, ಒಳ್ಳೆ ಸಿನಿಮಾ ಅಫ್ಕೋರ್ಸ್ ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತೂ ಒಳ್ಳೆ ಸಿನಿಮಾ ಸೋಲಿಸಿಲ್ಲ, ಒಂದಿಷ್ಟು ಕಮ್ಮಿ ಕೊಡ್ಬೋದು ಏನು ನಮಗೆ ಇದನ್ನ ಸಹಕಾರನ, ಬಟ್ 100% ಒಳ್ಳೆ ಸಿನಿಮಾ ಸೋತಿಲ್ಲ. ಆ ನಂಬಿಕೆಲೇ ನಾವು ನಮ್ಮ ಎಫರ್ಟ್ ಹಾಕ್ತಾ ಇದ್ದೀವಿ ಆದಷ್ಟು ಬೇಗ ಥಿಯೇಟ್ರಿಗೆ ಬರೋಕ್ಕೆ. ನೆಕ್ಸ್ಟು ವಿತ್ ಡೇಟು ನಾವು ಮೀಟ್ ಆಗೋಣ, ಅಲ್ಲಿವರೆಗೂ ಎಲ್ಲರ ಸಹಕಾರ ಇರಲಿ. ಅಫ್ಕೋರ್ಸ್ ನಾನು ಆಗಲೇ ಹೇಳಿದಂಗೆ ನಮ್ದು ಏನಾರು ತಪ್ಪಿದ್ರೆ ಮಾತಾಡಿರೋದ್ರಲ್ಲಿ ಸಾರಿ, ಬಟ್ 100% ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಧೀರಾನ ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಜೊತೆಗೆ ಎಲ್ಲ ಕ್ಯಾಟಗರಿ ಆಡಿಯನ್ಸಿಗೆ ಇಷ್ಟ ಆಗೇ ಆಗುತ್ತೆ. ಆ ಥರದ್ದೊಂದು ವರ್ಕ್ ನಡೆದಿದೆ.